ವೀಕ್ಷಕರೇ, ಕೆಲೈವ್ ನ್ಯೂಸ್ ಪುಟ್ಟಿಡಿಯಾಗೆ ಸ್ವಾಗತ. ಇವತ್ತು ನಾವು ಶಿವಮೊಗ್ಗದ ಎಲ್ಎಲ್ ಆರ್ ರೋಡ್ ಅಲ್ಲಿ ಇದ್ದೀವಿ. ಶಿವಮೊಗ್ಗದಲ್ಲಿ ಇರೋರಿಗೆ ಶುಭಂ ಹೋಟೆಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದ್ರೆ ಇವತ್ತು ನಾವು ಶಿವಮೊಗ್ಗ ಬಿಟ್ಟು ಹೊರಗಡೆ ಇರುವಂತ ವೀಕ್ಷಕರಿಗೋಸ್ಕರ ಈ ಶುಭಂ ಹೋಟೆಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ, ಬನ್ನಿ. ಶಿವಮೊಗ್ಗದಲ್ಲಿರುವವರಿಗೆ ಶುಭಂ ಹೋಟೆಲ್ ಚಿರಪರಿಚಿತ. ಪರ ಊರಿನಿಂದ ಶಿವಮೊಗ್ಗಕ್ಕೆಂದು ಬರುವವರು ಊಟಕ್ಕಾಗಿ ಯಾವ ಹೋಟೆಲ್ ಬೆಸ್ಟ್ ಎಂದು ಕೇಳಿದರೆ ಬಹುತೇಕ ಸ್ಥಳೀಯರು ಹೇಳುವ ಹೆಸರೇ ಹೋಟೆಲ್ ಶುಭಂ. ಅತ್ಯಂತ ರುಚಿಕರವಾದ ಸ್ವಾದಿಷ್ಟ ವೆಜ್ ಹೋಟೆಲ್ ಎಂದೇ ಹೆಸರುವಾಸಿಯಾಗಿರುವ ಶುಭಂ ಹೋಟೆಲ್ನ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತೀವಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಶುಭಂ ಹೋಟೆಲ್ನ ಮಾಲೀಕರಾದಂತಹ ಉದಯ್ ಕದಂಬ ಅವರಿದ್ದಾರೆ. 95 ಸ್ಟಾರ್ಟ್ ಆಗಿರುತ್ತೆ. ಅವಾಗಿಂದ ಒಂದು ಚಿಕ್ಕ ಹೋಟೆಲಲ್ಲಿ ಸ್ಟಾರ್ಟ್ ಮಾಡಿ ಕ್ಯಾಂಟೀನ್ ಥರ. ಅಲ್ಲಿಂದ ಈಗ ನಮ್ಮ ಜರ್ನಿ ಈಗ ಒಂದು ನಮ್ಮಲ್ಲಿಗ ಒಂದು 200 ಮೆಂಬರ್ಸ್ ಒಂದು ಅಟ್ ಎ ಟೈಮ್ ಡೈನಿಂಗ್ ಮಾಡ್ಬೋದು. ಆ ಟೈಮಲ್ಲಿ ಸೌತ್ ಇಂಡಿಯನ್ ಮಾತ್ರ ಇತ್ತು, ಇವಾಗ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಪಂಜಾಬಿ ಎಲ್ಲ ಥರ ಡಿಶಸ್ ಇಲ್ಲಿ ಸಿಗುತ್ತೆ. ಪ್ಯೂರ್ ವೆಜಿಟೇರಿಯನ್. ಹಾಗಾಗಿ ವೆಜ್ ಶಿವಮೊಗ್ಗದಲ್ಲಿ ಎಲ್ಲರೂ ಸಹ ನಮ್ಮ ಹೋಟೆಲ್ನ ತುಂಬಾ ಇಷ್ಟಪಡ್ತಾರೆ. ಕೋವಿಡ್ ಟೈಮಲ್ಲಿ ನಮ್ಗೆ ಒಂದು 2 ಇಯರ್ಸ್ ತುಂಬಾ ಕಷ್ಟ ಆಗಿತ್ತು. ಬಟ್ ಆಫ್ಟರ್ ಕೋವಿಡ್ ಸ್ವಲ್ಪ ಈಗ ಗ್ರ್ಯಾಜುವಲಿ ಪಿಕಪ್ ಆಗ್ತದೆ. ಈಗ ಸ್ವಲ್ಪ ಚೆನ್ನಾಗಿ ಆಗ್ತದೆ. ಟೂರಿಸಮ್ ಎಷ್ಟು ಬರ್ತಾರೆ ಶಿವಮೊಗ್ಗ ಜಿಲ್ಲೆಗೆ ಅಷ್ಟು ಹೋಟೆಲ್ ಇಂಡಸ್ಟ್ರಿ ಬೆಳೀತದೆ. ಬಟ್ ಲಾಸ್ಟ್ 2-3 ಇಯರ್ಸ್ನ ಟೂರಿಸಮ್ ತುಂಬ ಕಮ್ಮಿ ಇರೋದ್ರಿಂದ ಅಷ್ಟೊಂದು ಬಿಸ್ನೆಸ್ ಇಲ್ಲ. ಬಟ್ ನಮ್ಮಲ್ಲಿ ಫುಡ್ ಚೆನ್ನಾಗಿರುತ್ತೆ ಮತ್ತು ತುಂಬ ಹೈಜೀನ್ ಆಗಿ ನಾವು ಮೇಂಟೈನ್ ಮಾಡೋದ್ರಿಂದ ನಮಗೆ ಎನಿ ಟೈಮ್ ಕಸ್ಟಮರ್ ಇರ್ತಾರೆ. ಯಾವಾಗಲೂ ಒಂದು ಅಪ್ಡೇಟ್ ಆಗ್ತಾ ಇರಬೇಕಾದ್ರೆ, ಅದರಲ್ಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಖಂಡಿತ ಗೆಸ್ಟ್ ಬರಲಿಕ್ಕೆ ಅವ್ರು ಇಷ್ಟ ಆಗಲ್ಲ. ಯಾಕಂದರೆ ನೋಡಿದ್ದೇ ನೋಡಬೇಕಾದ್ರೆ. ಸೊ ಹಾಗಾಗಿ ನಾವು ಪ್ರತಿಯೊಂದು 5-6 ಇಯರ್ಸ್ಗೆ ಒಂದ್ಸಲ ನಾವು ಅಪ್ಡೇಟ್ ಆಗ್ತಾ ಹೋಗ್ತೀವಿ. ಹೊಸ ಹೊಸ ಜನಕ್ಕೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಆ ಥರ ಕೊಡ್ತೀವಿ. ಸೊ ಹಾಗಾಗಿ ಈ ಸಲ ನಾವು ಈ ಹೊಸದಾಗಿ ಒಂದು ಫ್ಲೋರ್ ರೆಡಿ ಮಾಡಿದ್ದೀವಿ. ಗೆಸ್ಟ್ ತುಂಬಾ ಇಷ್ಟಪಡ್ತಾರೆ. ಇದರ ಆಂಬಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಸರ್, ಎಷ್ಟು ವರ್ಷದಿಂದ ನೀವು ಇಲ್ಲೇ ಕೆಲಸ ಮಾಡ್ತಿರೋದು? 6 ವರ್ಷ ಆಯಿತು. 6 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ ಮೇಡಮ್. ಅಂದರೆ ಕಸ್ಟಮರು, ನಮ್ಮದು ಒಡನಾಟ ಚೆನ್ನಾಗಿದೆ. ಇವಾಗ ನಾನು ಬಂದಿರೋ ರೀಸೆಂಟ್ಲಿ ಒಂದು 2 ವರ್ಷ ಆಯಿತು. 2 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮೇಡಮ್. ನಾವು ಹೊರಗೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ವಿ, ಬಟ್ ಅಲ್ಲಿಗಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮಗೆ ಓನರ್ ನೋಡ್ಕೊಳ್ಳೋ ರೀತಿ, ಪ್ರತಿಯೊಂದು ಸ್ಟಾಪಿಗೂ ಇಲ್ಲಿರೋರೆ ಹಳೆ ಓಲ್ಡ್ ಸ್ಟಾಪೇ ತುಂಬ ಜನ ಇದ್ದಾರೆ. ಯಾಕಂದರೆ ತುಂಬ ವರ್ಷದಿಂದ 5 ವರ್ಷ 7 ವರ್ಷದಿಂದ ಇದು ತುಂಬ ಓಲ್ಡ್ ಹೋಟೆಲ್. ಹೆಚ್ಚು ಕಡಿಮೆ ಒಂದು 25 ಇಯರ್ಸಿಂದ ತುಂಬ ಚಿಕ್ಕ ಹೋಟೆಲಿಂದ ಇಷ್ಟು ದೊಡ್ಡದಾಗಿದೆ. ಸೊ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದನೇ ಇಷ್ಟು ಒಂದು ಜನರ ಮೀಟನ್ ಮಾಡೋಕ್ಕಾಗ್ತಾ ಇದೆ ಅವ್ರ ಕೈಯಲ್ಲಿ. ವೀಕ್ಷಕರೇ, ಈಗ ನಾವು ಶುಭಂ ಹೋಟೆಲ್ನ ಒಳಗಡೆ ಇದ್ದೀವಿ. ಇಲ್ಲಿ ತರೀಕೆರೆಯಿಂದ ಬಂದಿರುವಂತಹ ಕಿರಣ್ ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಶುಭಂ ಹೋಟೆಲ್ಗೆ ಊಟಕ್ಕೆ ಬಂದಿದ್ದಾರೆ. ಬನ್ನಿ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಾವು ರೆಗ್ಯುಲರ್ ಬರ್ತಿರ್ತೀವಿ. ಏನು ಇವ್ರು ಕೆಳಗಲು ಫ್ಲೋರಲ್ಲಿ ಏನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವಾಗಲಿಂದ ನಾವು ರೆಗ್ಯುಲರ್ ಕಸ್ಟಮರೇ. ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಇವನ್ ಇಂಡಿವಿಜುವಲ್ ಬಂದಾಗಲೂ ನಾವು ಸಹ ಇಲ್ಲಿಗೆ ಊಟಕ್ಕೆ ಬರ್ತೀವಿ. ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ರಿವ್ಯೂಸ್ ಕೊಡ್ಬೋದು. ತುಂಬಾ ಚೆನ್ನಾಗಿದೆ ಹೋಟೆಲ್. ಈ ಕಡೆ ನ್ಯೂ ಬೇರೆ ಓಪನ್ ಆಗಿದೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬಾ ಬೇಗ ಸರ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಬನ್ನಿ ನೀವು ಒಂದ್ಸಲ. ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ತುಂಬಾ ಟೇಸ್ಟಿ ಫುಡ್. ನಾವು ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಇಲ್ಲಿಗೆ ಬರೋದು, ಯಾವಾಗಲೂ ರೆಗ್ಯುಲರ್ಸ್ ಇಲ್ಲಿಗೆ ಬರ್ತೀವಿ. ಯಾವುದೇ ಬರ್ಡೇಸ್ ಇದ್ರೆ ಇಲ್ಲೇ ಮಾಡ್ತೀವಿ. ನಮ್ಮ ಶುಭಂ ಸಂಸ್ಥೆ 27 ವರ್ಷದಿಂದ ಜನರಿಗೆ ಸರ್ವಿಸ್ನ ಕೊಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಇವಾಗ ನಾವು ಹೊಸದಾಗಿ ಒಂದು ಅಪ್ಗ್ರೇಡೆಡ್ ಶುಭಂನ ಒಂದು ಹೊಸ ಹಾಲ್ನ ಕೂಡ ಓಪನ್ ಮಾಡಿದ್ದೀವಿ. ನಮ್ಮ ಶುಭಂನಲ್ಲಿ ಶಿವಮೊಗ್ಗಕ್ಕೆ ಹೆಸರುವಾಸಿಯಾಗಿದೆ. ಏನಕ್ಕಂದರೆ ಇದರಲ್ಲಿ ಅತ್ಯುತ್ತಮವಾದ ಒಂದು ಸರ್ವಿಸ್ನ ಕೊಡ್ತಾ ಇದ್ದೇವೆ ಜನರಿಗೆ.
ಯಾವುದೇ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಮ್ಮ ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸು, ಐಸ್ ಕ್ರೀಮ್, ಚೈನೀಸ್ ಈ ಥರ ಎಲ್ಲ ಥರ ಫುಡ್ಗಳಿದ್ದಾವೆ. ಆಮೇಲೆ ಫ್ಯಾಮಿಲಿ ಕಸ್ಟಮರ್ಸು, ವಿಸಿಟಿಂಗ್ ಕಸ್ಟಮರ್ಸು, ಟ್ರಾವೆಲಿಂಗ್ ಎಲ್ಲ ಥರ ಜನ ರೆಗ್ಯುಲರ್ ಕಸ್ಟಮರ್ ಕೂಡ ಬರ್ತಾಯಿದ್ದಾರೆ. ನಮ್ಮಲ್ಲಿ ಸ್ಪೆಷಾಲಿಟಿ ಏನೆಂದರೆ ನಾವು ತುಂಬ ಫ್ರೆಂಡ್ಲಿ ಆಗಿರುವಂಥ ಹೋಟೆಲು, ಕಸ್ಟಮರಿಗೆ ಯಾವ ಥರ ಬೇಕೋ ಆ ಥರ. ಮತ್ತು ನಾವು ಇಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ಗಳಾಗಿರ್ಬೋದು, ಆಯಿಲ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ಗಳಾಗಿರ್ಬೋದು, ಕಿಚನ್ ಫುಡ್ ಪ್ರಿಪರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಕ್ವಾಲಿಟಿನ ಮ್ಯಾನೇಜ್ ಮಾಡ್ತಿದ್ದೇವೆ. ಯಾವುದರಲ್ಲೂ ಕೂಡ ಕಸ್ಟಮರಿಗೆ ಲೋಪದೋಷಗಳಿರಬಾರ್ದು. ಫುಡ್ ಅನ್ನುವಂಥದ್ದು ತುಂಬ ಅತ್ಯಮೂಲ್ಯ ಪ್ರತಿಯೊಬ್ಬರಿಗೂ ಕೂಡ. ನಾವು ಕೂಡ ಅದೇ ಫುಡ್ನ ತಗೊಳ್ತೀವಿ, ಹಾಗಾಗಿ ಎಷ್ಟು ಕೇರ್ ಆಗುತ್ತೆ ಅಷ್ಟು. ಇವನ್ನ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಗೊತ್ತು. ಇವನ್ನ ನಮ್ಮ ಹೋಟೆಲ್ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಸೊ ಈ 25 ವರ್ಷದಲ್ಲಿ ನಾವು ತುಂಬ ಅಂದರೆ ನಮ್ಮ ಹೋಟ್ಲಿಗೆ ತುಂಬ ಹೆಸರು ಬಂದಿದೆ. ಸೊ ಗೂಗಲ್ ರೇಟ್ ಆಗಲಿ, ಗೂಗಲಲ್ಲೂ ಅಷ್ಟೇ, ನಾವು 4.5 ರೇಟಿಂಗಲ್ಲಿದ್ದೀವಿ. ಹಾಗೆ ನಮ್ಮ ಫುಡ್ಡು, ಸರ್ವಿಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ತುಂಬ ಹೆಮ್ಮೆ ಅನಿಸುತ್ತೆ. ಶಿವಮೊಗ್ಗದವರು ಮಾತ್ರ ಅಲ್ಲ, ಹೊರಗಿನ ಎಲ್ಲ ಡಿಸ್ಟಿಕ್ ಅವರು ಸಹ ಗೂಗಲಲ್ಲಿ ಹೆಚ್ಚಾಗಿ ರಿವ್ಯೂ ನೋಡಿ ನಮ್ಮ ಫುಡ್ ಇಷ್ಟ ಆಗಿ ಖುಷಿ ಆಗುತ್ತೆ. ಎಲ್ಲರೂ ಬರುವಾಗ ತುಂಬ ಖುಷಿ ಆಗುತ್ತೆ. ಕಳೆದ 25 ವರ್ಷಗಳಿಂದ ಜನರಿಗೆ ಊಟವನ್ನು ನೀಡ್ತಾ ಒಳ್ಳೆಯ ಸರ್ವಿಸನ್ನು ನೀಡ್ತಾ ಬೆಳೀತಾ ಇದೆ. ಈ ಹೋಟೆಲ್ ಇನ್ನಷ್ಟು ಪ್ರಗತಿಯನ್ನು ಕಾಣಲಿ, ಇಲ್ಲಿರುವಂಥ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾವು ಬೇಡ್ಕೊಳ್ತೀವಿ. ಪಿಡಿಯಾದ ಹೋಟೆಲ್ ಶುಭಂ ಹೋಟೆಲ್ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೆ, ಹೋಟೆಲ್ನ ಮ್ಯಾನೇಜ್ಮೆಂಟು, ಇಲ್ಲಿನ ಸರ್ವಿಸ್ ಬಗ್ಗೆ ಜನ ಏನು ಮಾತಾಡ್ತಾರೆ ಅಂತ. ಒಂದ್ಸಲ ಶಿವಮೊಗ್ಗದ ಕಡೆ ಬಂದಾಗ ಶುಭಂ ಹೋಟೆಲ್ಗೆ ಬರೋದನ್ನು ಮರಿಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ.